ತುಂಬದ್ರೋಣ ಮಳೆಗೆ ತತ್ತರಿಸಿದ ಕರುನಾಡು ಕೆರೆ ಕಟ್ಟೆಗಳು ಭರ್ತಿ ಸೇತುವೆಗಳು ಜಲಾವೃತ ಮಹಾಮಳೆಗೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಕುಸಿತ ಮಲೆನಾಡಲ್ಲಿ ಮುಂದುವರೆದ ವರುಣ ಮೃದಂಗ ನಿರಂತರ ಮಳೆಯಿಂದ ಹಲವು ಗ್ರಾಮಗಳ ಸಂಪರ್ಕ ಕಡಿತ ಶಿವಮೊಗ್ಗದಲ್ಲಿ ಮನೆಗಳಿಗೆ ನುಗ್ಗಿದ ಮಳೆ ನೀರು ಕರಾವಳಿಯಲ್ಲಿ ರೆಡ್ ಅಲರ್ಟ್ ಯಾದಗಿರಿಯಲ್ಲಿ ಸಿಡಿಲಿಗೆ ವ್ಯಕ್ತಿ ಬಲಿ ದ್ವೀಪವಾದ ಕೊಪ್ಪಳದ ಹುಣಸಿಹಾಳ ಗ್ರಾಮ ಬೆಣ್ಣೆನಗರಿಯಲ್ಲಿ ಅಡಕೆ ಭತ್ತ ನಾಶ ಒಂದೇ ಮಳೆಗೆ ಬ್ರಾಂಡ್ ಬೆಂಗಳೂರು ಸ್ವಿಮ್ಮಿಂಗ್ ಪೂಲ್ ಕೆರೆ ನುಗ್ಗಿ ಬಡಾವಣೆ ನಿರ್ಮಿಸಿದ್ರಿಂದಲೇ ಈ ಪರಿಸ್ಥಿತಿ ಮಳೆ ಹಾನಿ ಪ್ರದೇಶಗಳಿಗೆ ಶುಕ್ರವಾರದಿಂದ ಜೆಡಿಎಸ್ ಟೀಂ ಭೇಟಿ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ರಾಜ್ಯದ 145 ವಿದ್ಯಾರ್ಥಿಗಳು ಟಾಪರ್ಸ್ ದಶಕಗಳ ಬಳಿಕ ಹೆಚ್ಚು ರಿಸಲ್ಟ್ ಜೂನ್ 27 ಕ್ಕೆ ಪೂರಕ ಪರೀಕ್ಷೆ